ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಪಲ್ಲವರ ರಾಜ ಚಿಹ್ನೆ ಯಾವುದು ಆಯ್ಕೆಗಳು ಗಜ ನಂದಿ ವರಾಹ ಸಿಂಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ನಂದಿ ಪಲ್ಲವರ ರಾಜ ಚಿಹ್ನೆಯಾಗಿತ್ತು ಮುಂದಿನ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಆಯ್ಕೆಗಳು ಲಖನೌ ನಾಗ್ಪುರ ಪಾಟ್ನಾ ವಾರಣಾಸಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ವಾರಣಾಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಮುಂದಿನ ಪ್ರಶ್ನೆ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ ದೊರೆ ಯಾರು ಆಯ್ಕೆಗಳು ಒಂದನೇ ನಾಗಚಂದ್ರ ಒಂದನೇ ಸೂರ್ಯನಾರಾಯಣ ಒಂದನೇ ನರಸಿಂಹ ಇಮ್ಮಡಿ ನರಸಿಂಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಒಂದನೇ ನರಸಿಂಹ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದಂತಹ ದೊರೆ ಮುಂದಿನ ಪ್ರಶ್ನೆ ಗ್ರಾಮೀಣ ಮಹಿಳೆಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಅಕ್ಟೋಬರ್ ಹದಿನಾಲ್ಕು ಅಕ್ಟೋಬರ್ ಹದಿನೈದು ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಹದಿನೇಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಅಕ್ಟೋಬರ್ ಹದಿನೈದರಂದು ಗ್ರಾಮೀಣ ಮಹಿಳೆಯರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ನದಿಗೆ ಮಾರಿ ಕಣಿವೆ ಯೋಜನೆ ನಿರ್ಮಾಣಗೊಂಡಿದೆ ಆಯ್ಕೆಗಳು ವೇದಾವತಿ ನದಿ ಕುಮುದ್ವತಿ ನದಿ ತುಂಗಭದ್ರಾ ನದಿ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ವೇದಾವತಿ ನದಿಗೆ ಮಾರಿ ಕಣಿವೆ ಯೋಜನೆಯು ನಿರ್ಮಾಣಗೊಂಡಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಹೇಳಿದ್ದಾರೆ ಆಯ್ಕೆಗಳು ಮೂವತ್ತನೇ ವಿಧಿ ಮೂವತ್ತೊಂದನೇ ವಿಧಿ ಮೂವತ್ತೆರಡನೇ ವಿಧಿ ಮೂವತ್ತ್ ಮೂರನೇ ವಿಧಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಮೂವತ್ತೆರಡನೇ ವಿಧಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು ಆಯ್ಕೆಗಳು ಢಾಕಾ ಅಲಿಗಢ್ ಕರಾಚಿ ಲಾಹೋರ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಮುಂದಿನ ಪ್ರಶ್ನೆ ಆಗ್ರಾ ನಗರದ ಸಂಸ್ಥಾಪಕರು ಯಾರು ಆಯ್ಕೆಗಳು ಬಾಬರ್ ಅಕ್ಬರ್ ಶೇರ್ಷಾ ಸೂರಿ ಸಿಕಂದರ್ ಲೋಧಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಸಿಕಂದರ್ ಲೋಧಿಯವರು ಆಗ್ರಾ ನಗರದ ಸಂಸ್ಥಾಪಕರು ಮುಂದಿನ ಪ್ರಶ್ನೆ ವಿಶ್ವ ಮಲೇರಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೇಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಕರಾವಳಿ ತೀರವನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಮಲಬಾರ್ ತೀರ ಕೊಂಕಣಿ ತೀರ ಕೆನರಾ ತೀರ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕೆನರಾ ತೀರವೆಂದು ಕರ್ನಾಟಕದ ಕರಾವಳಿ ತೀರವನ್ನು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಅಪ್ಸರಕೊಂಡ ಜಲಪಾತ ಯಾವ ನದಿಗೆ ನಿರ್ಮಾಣಗೊಂಡಿದೆ ಆಯ್ಕೆಗಳು ನೇತ್ರಾವತಿ ನದಿ ಶರಾವತಿ ನದಿ ಕಾಳಿ ನದಿ ಕಾವೇರಿ ನದಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಶರಾವತಿ ನದಿಗೆ ಅಪ್ಸರಕೊಂಡ ಜಲಪಾತವು ನಿರ್ಮಾಣಗೊಂಡಿದೆ ಮುಂದಿನ ಪ್ರಶ್ನೆ ಹದಿಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಆಯ್ಕೆಗಳು ಡಾಕ್ಟರ್ ವಿಜಯ್ ಕೇಲ್ಕರ್ ಸಿ ರಂಗರಾಜನ್ ವೈ ವಿ ರೆಡ್ಡಿ ಎನ್ ಕೆ ಸಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಡಾಕ್ಟರ್ ವಿಜಯ್ ಕೇಲ್ಕರ್ ಇವರು ಹದಿಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮುಂದಿನ ಪ್ರಶ್ನೆ ವಿಕ್ರೋ ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು ಆಯ್ಕೆಗಳು ಭಾರತ ಸಿಂಧೂ ರಶ್ಮಿ ಧ್ರುವ ಪೃಥ್ವಿ ಮೂಕಜ್ಜಿಯ ಕನಸುಗಳು ಸಮಗ್ರ ಸಾಹಿತ್ಯ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಭಾರತ ಸಿಂಧು ರಶ್ಮಿ ವಿಕೃ ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ರಾಜ್ಯ ಯಾವುದು ಆಯ್ಕೆಗಳು ಮಧ್ಯಪ್ರದೇಶ ತೆಲಂಗಾಣ ಪಶ್ಚಿಮ ಬಂಗಾಳ ಪಂಜಾಬ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಪಶ್ಚಿಮ ಬಂಗಾಳದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸೆಣಬನ್ನ ಬೆಳೆಯುವ ರಾಜ್ಯ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು ಆಯ್ಕೆಗಳು ಯುಎಸ್ಎ ಚೀನಾ ಭಾರತ ಬ್ರೆಜಿಲ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಚೀನಾ ದೇಶವು ಅತಿ ಹೆಚ್ಚು ತಂಬಾಕನ್ನು ಬೆಳೆಯುವಂತಹ ದೇಶ ಮುಂದಿನ ಪ್ರಶ್ನೆ ಪ್ರಪಂಚದ ಅತಿ ಎತ್ತರದ ಕಲ್ಲಿನ ಆಣೆಕಟ್ಟು ಯಾವುದು ಆಯ್ಕೆಗಳು ಬಾಕ್ರಾನಂಗಲ್ ಕೃಷ್ಣರಾಜಸಾಗರ ನಾಗಾರ್ಜುನ ಸಾಗರ ಇರಾಕುಡ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ನಾಗಾರ್ಜುನ ಸಾಗರ ಪ್ರಪಂಚದಲ್ಲಿಯೇ ಅತಿ ಎತ್ತರದ ಕಲ್ಲಿನ ಆಣೆಕಟ್ಟಾಗಿದೆ ಮುಂದಿನ ಪ್ರಶ್ನೆ ಆಲ್ಕೋಹಾಲ್ ಸೇವನೆಯಿಂದ ನಮ್ಮ ದೇಹದ ಕೆಳಗಿನ ಯಾವ ಭಾಗ ಹಾನಿಯಾಗುತ್ತದೆ ಆಯ್ಕೆಗಳು ಕಿಡ್ನಿ ಹೃದಯ ಲಿವರ್ ಸಣ್ಣ ಕರುಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಲಿವರ್ ಆಲ್ಕೋಹಾಲ್ ಸೇವನೆಯಿಂದ ಹಾನಿಯಾಗುತ್ತದೆ ಮುಂದಿನ ಪ್ರಶ್ನೆ ವಿಲಿಯಂ ಅರ್ಷಲ್ ಅವರು ಕಂಡುಹಿಡಿದ ಗ್ರಹ ಯಾವುದು ಆಯ್ಕೆಗಳು ಬುಧ ಪ್ಲೇಟೋ ಯುರೇನಸ್ ಶನಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಯುರೇನಸ್ ಅನ್ನು ವಿಲಿಯಂ ಅರ್ಷಲ್ ಅವರು ಕಂಡುಹಿಡಿದರು ಮುಂದಿನ ಪ್ರಶ್ನೆ ನಮ್ಮ ದೇಹದಲ್ಲಿ ಕತ್ತರಿಸಿದರೂ ಬೆಳೆಯುವ ಅಂಗ ಯಾವುದು ಆಯ್ಕೆಗಳು ಯಕೃತ್ ಜಠರ ಅಪೆಂಡಿಕ್ಸ್ ಪೇರಿದೋಜಕ ಗ್ರಂಥಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಯಕ್ರತನ್ನು ನೀವು ಕತ್ತರಿಸಿದರೂ ಕೂಡ ಮತ್ತೆ ಮಾನವನ ದೇಹದಲ್ಲಿ ಬೆಳೆಯುವಂತಹ ಒಂದು ಅಂಗ ಮುಂದಿನ ಪ್ರಶ್ನೆ ಭಾರತ ಒಕ್ಕೂಟದ ಇಪ್ಪತ್ತೈದನೇ ರಾಜ್ಯ ಯಾವುದು ಆಯ್ಕೆಗಳು ಸಿಕ್ಕಿಂ ಜಾರ್ಖಂಡ್ ಗೋವಾ ಉತ್ತರಾಖಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಗೋವಾ ಭಾರತ ಒಕ್ಕೂಟದ ಇಪ್ಪತ್ತೈದನೇ ರಾಜ್ಯ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುವ ರಾಜ್ಯ ಯಾವುದು ಆಯ್ಕೆಗಳು ಅಸ್ಸಾಂ ಉತ್ತರ ಪ್ರದೇಶ ಕರ್ನಾಟಕ ತಮಿಳುನಾಡು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿಯನ್ನ ಬೆಳೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅಬ್ಬೆ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಕೊಡಗು ಜಿಲ್ಲೆಯಲ್ಲಿ ಅಬ್ಬೆ ಫಾಲ್ಸ್ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಚಾಮರಾಜನಗರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಭಾರತದ ದೊಡ್ಡ ಕೃತಕ ಸರೋವರ ಯಾವುದು ಆಯ್ಕೆಗಳು ಉಲ್ಲಾರ್ ಸರೋವರ ಸರ್ದಾರ್ ಸರೋವರ ನಾಗಾರ್ಜುನ ಸರೋವರ ಹುಸೇನ್ ಸರೋವರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ನಾಗಾರ್ಜುನ ಸರೋವರವು ಭಾರತದ ಅತಿ ದೊಡ್ಡ ಕೃತಕ ಸರೋವರವಾಗಿದೆ ನೋಡಿದ್ಲ್ವ ಸ್ನೇಹಿತರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್